ಗುರುಗಳ ಮಾರ್ಗದರ್ಶನದಲ್ಲಿ ಬ್ರಹ್ಮಾನಂದ ಸರಸ್ವತಿ ಗುರುಗಳ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯತಾ ಇದೆ ತಮ್ಮೆಲ್ಲ ಗೊತ್ತಿದೆ ಬಂದಿದ್ದೇವೆ ಸುಮಾರು 40 ವರ್ಷದಿಂದ ವೇದ ಉಪನಿಷತ್ತನ್ನು ಓದಿಕೊಂಡು ಬಂದಿದ್ದೇವೆ ಅದಕ್ಕೆ ಅಪಾಚಾರ ಹಾಕಲಿಕ್ಕೆ ನಾವು ಬಯಸುವುದಿಲ್ಲ ಅದು ನಮ್ಮ ಸ್ವಾರ್ಥವನ್ನು ಪ್ರತಿಭಟಿಸಲಿಕ್ಕೆ ಇಲ್ಲಿ ಬರಲಿಲ್ಲ ಆದರೆ ಒಂದು ಸಜ್ಜನರ ಸೌಮ್ಯತೆ ಸಜ್ಜನರ ನಿಷ್ಕ್ರಿಯತೆ ದುರ್ಜನರ ಏನು ಗೊತ್ತುಂಟ ಅವರ ಉತ್ತುಂಗಕ್ಕೆ ದಾರಿ ಮಾಡಿ ಕೊಡುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ ನಾವು ಸಜ್ಜನರು ಏನು ಮಾತಾಡೋದಿಲ್ಲ ಅಂತೆ ನಮ್ಮ ಜೀವನದಲ್ಲಿ ಶಿಫಾದ್ರೆ ನಾವು ಹೋರಾಟ ಇಂತ ಶಬ್ದವನ್ನು ಮಾತಾಡೋದಿಲ್ಲ ಫಸ್ಟ್ ಆದರೆ ಶಂಕರಾಚಾರ್ಯರು ಕೂಡ ಆಗುತ್ತೆ ಮಾಡಬೇಕಾಯಿತು ವಿಶ್ವನಾಮಿ ಆಕಾಡಗಳನ್ನು ಮಾಡಿದ್ರು ಆಮೇಲೆ ಅಗಸ್ತ್ಯರು ಕೂಡ ಇಲ್ಲವಲ್ಲರಿಗೆ ಇದಾಗಿ ಒಂದಕ್ಕೆ ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ಹೋಗಲಿಲ್ಲ ಯಾರು ಹೇಳ್ತರು ಸ್ವಾಮಿ ನೀವು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅಥವಾ ಯಾವುದೇ ವ್ಯವಸ್ಥೆಯ ವಿರುದ್ಧ ಸರ್ಕಾರ ಅಂದ್ರೆ ಏನ್ರಿ ಇನ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಅಲ್ವಾ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂತ ಸರ್ಕಾರ ಸರ್ಕಾರ ಆಕಾಶದಿಂದ ಬಿದ್ದದ್ದಲ್ಲ ಆಗ್ಲೇ ನಾನು ಹೇಳಿದೆ ನೀವು ಓಟ ಕೊಟ್ಟ ಕಾರಣ ಸರ್ಕಾರ ಅಲ್ಲ ರೀ ಸರ್ಕಾರ ಇನ್ ಆಕಾಶದಿಂದ ಬಿಡ್ತದ सरकार रचने याके टू कॉन्स्टिट्यूटिव वेलफेयर सिटी सुखी समाज निर्माण के सरकार रचने निम् दौर्भाग्य ओट को मेले 5 वर्ष नंदे दरबार अंत देश नड़ीता है अकौंटेबिलिटी मंत्री ना ऐनू नड़ीत भावने बंद है कारण ऐने मुख्यमंत्री गुंटू नम आयोग अध्यक्ष गुंटू गुतर नहीं गटी याता नम प्रश्ने गल गटी मतलब यार हंगु नोड़ी ಇದು ತುಂಬಾ ಸಮಯ ನಡೆಯುವುದಿಲ್ಲ ವಿ ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್ ಕೆನಾಟ್ ಫೂಲ್ ಆಲ್ ದಿ ಪೀಪಲ್ ಆಲ್ ಟೈಮ್ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಜನಕ್ಕೆ ಮೋಸ ಮಾಡಲಿಕ್ಕೆ ಆಗುತ್ತದೆ ತುಂಬಾ ಸಮಯದಲ್ಲಿ ತುಂಬಾ ಜನಕ್ಕೆ ಮೋಸ ಮಾಡಲಿಕ್ಕೆ ಆಗುವುದಿಲ್ಲ ಇವತ್ತು ಬಟ್ಕಲ್ನಲ್ಲಿ ಸೇರಿದ ಜನಸಂಖ್ಯೆ ತುಂಬಾ ಅಂತ ಇಲ್ಲದಿದ್ದರೂ ಕೂಡ ಜನರ ಒಟ್ಟಿಗೆ ಬೆಟ್ಟು ಬಿದ್ದಾಗ ಅನ್ನಕ್ಕೆ ಬೆಟ್ಟು ಬಿತ್ತಾರೆ ಇವತ್ತು ಬಟ್ಕಲ್ನಲ್ಲಿ ಜಿಂತ ಜನ ಮತ್ತೆ ವಿಧಾನಸೌಧದ ಮುಂದೆ ನಿಲ್ಲಿಕ್ಕು ಹಿಂದೆ ಮುಂದೆ ನೋಡುವುದಿಲ್ಲ ಅದನ್ನು ಸರ್ಕಾರ ಗಮನದಿಟ್ಟುಕೊಳ್ಳಬೇಕು ಅಲ್ಲಿವರೆಗೆ ನಾವು ಮುಟ್ಟುವುದು ಬೇಡ ಈಗ ಇಲ್ಲಿ ಕೊಟ್ಟಂತ ಸಂದೇಶಕ್ಕೆ ನಿಮ್ಮ ತಂಟೆಗೆ ನಾವು ಬರುವುದಿಲ್ಲ ಯಾವುದೇ ತಕರಾರು ಇಲ್ಲ ಅಂತ ವಿಚಾರದಲ್ಲಿ 2A ಯಾವುದೇ ವಿಚಾರನೆಯನ್ನು ಕೊಟ್ಟರೆ ನಮ್ಮ ಎಲ್ಲ ಇದನ್ನ ನಾವು ಶಾಂತರಾಗ್ತೇವೆ ಒಂದು ವೇಳೆ ಒಂದಡಿ ಮುಂದೆ ಇಟ್ಟು ಏನು ಮೇಲ್ವರ್ಗ ತುಂಬಾ ಜನಸಂಖ್ಯೆ ಇದೆ ಆ ಜನಸಂಖ್ಯೆಯಿಂದ ಗೆದ್ದಂತ ಅನೇಕ ಶಾಸಕರು ನಮ್ಮ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಎಂಬ ಭಾವನೆಯಿಂದ ಏನು ನಮ್ಮ ಕುರುಕುಲದ ಕುರುಶೇಷನ ಅಂತ ಧೃತರಾಷ್ಟ್ರನ ನ್ಯಾಯವನ್ನು ಎಲ್ಲಿಯಾದರೂ ಪಾಲಿಸಿದ್ರೆ ಆಗ ನಾವು ಕೃಷ್ಣನ ನ್ಯಾಯವನ್ನು ನಮ್ಮ ನ್ಯಾಯವನ್ನು ನಾವೇ ಪಾಲಿಸಬೇಕಾಗುತ್ತದೆ ಭಗವಂತ ಏನು ಹೇಳ್ತಾನೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭೋತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮನ ಸೃಜಮ್ಯ ಅಂತ ಆತ್ಮಗಳನ್ನು ಸೃಜಿಸ್ತೇನೆ ಅಂತ ಹೇಳಿದ ಈಗ ಇಲ್ಲಿ ಬಂದದ್ದು ಅಂತ ಆತ್ಮಗಳೇ ವ್ಯವಸ್ಥೆ ದಾರಿ ತಪ್ಪಿದಾಗ ದಿಕ್ಕು ತಪ್ಪಿದಾಗ ಟ್ರ್ಯಾಕ್ ತಪ್ಪಿದಾಗ ಅಂತ ಆತ್ಮಗಳನ್ನು ಅದರ ತಿದ್ದುವಿಕೆಗೆ ಅದನ್ನು ಸರಿಪಡಿಸುವಿಕೆಗೆ ನಾನು ಜಗತ್ತಿಗೆ ಕಳಿಸಿಬಿಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ನೋಡಿ ಈ ನಿಟ್ಟಿನಲ್ಲಿ ನಾವು ಆಗಲೇ ಹೇಳಿದೆವು ಸಂವಿಧಾನದ ಬಗ್ಗೆ ಮಾತಾಡೋದಾದ್ರೆ ಗಂಟಾನ್ ಗಟ್ಟಲೆ ಮಾತಾಡಬಹುದು ಸಂವಿಧಾನದ ಆರ್ಟಿಕಲ್ 340 ರ ಪ್ರಕಾರ ಏನಂದ್ರೆ ಈ ಇಡೀ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಏನು ಅಂತ ಪರೀಕ್ಷೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ಆರ್ಟಿಕಲ್ 340 ರ ಪ್ರಕಾರ 341 ರ ಪ್ರಕಾರ ಎಸ್ಸಿಗಳು ಹೇಗಿದ್ದಾರೆ ನೋಡಿಕೊಂಡು ಬರಬಹುದು 342 ರ ಪ್ರಕಾರ ಎಸ್ಟಿಗಳು ಹೇಗಿದ್ದಾರೆ ಅಂತ ತಿಳ್ಕೊಂಡು ಬರಬಹುದು ಯಾವ ಯಾವ ಜಾಗದಲ್ಲಿ ಯಾವ ಯಾವ ಗ್ರಾಮದಲ್ಲಿ ಯಾವ ಯಾವ ಗುಡ್ಡದಲ್ಲಿ ಹೇಗಿದ್ದಾರೆ ಅವರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೇಗಿದ್ದಾರೆ ಅಂತ ನೋಡಿಕೊಂಡು ಅದರ ಮೇಲೆ ಡಿಸಿಷನ್ ಮಾಡ್ಕೊಂಡು ಎಸ್ಎಸ್ ಮಾಡ್ಕೊಂಡು ಅವರು ಸರ್ಕಾರದ ಮುಂದೆ ಅವರ ವರದಿಯನ್ನು ಕೊಡಬೇಕು ಕಮಿಷನ್ ನೋಡಬೇಕು ರೆಕಮೆಂಡ್ ಮಾಡಿ ಪಾರ್ಲಿಮೆಂಟ್ ಗೆ ಹೋಗಬೇಕು ಆಮೇಲೆ ಆರ್ಡರ್ ಆಗಿ ಬರಬೇಕು ಆಮೇಲೆ ಕೂಡ ಇದನ್ನು ನಾವು 9th ಶೆಡ್ಯೂಲ್ ಗೆ ಸೇರಿಸಿ ಬಿಡ್ತೇವೆ ಡಬಲ್ ಲಾಕ್ ಆಯ್ತು ನೀವು ಬಿಮ್ಮು ಬೇಡ ಹಮ್ಮು ಬೇಡ ಆಗಲೂ ಡಬಲ್ ಲಾಕ್ ಅನ್ನು ಹೊಡಿಲಿಕ್ಕೆ ನಮಗೆ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ಕೂಡ ಹೊಡಿಬಹುದು ನೆನಪಿಟ್ಕೋಬೇಕು 9th ಶೆಡ್ಯೂಲ್ ಗೆ ನಾವು ಸೇರಿಸ್ತೇವೆ ನಮ್ಮ ಕಾನೂನು ಟೈಟ್ ಆಯ್ತು ಮುಖ್ಯಮಂತ್ರಿ ನಮ್ಮ ಕಡೆಗೆ ಇದ್ದಾರೆ ಪ್ರಧಾನಮಂತ್ರಿ ನಮ್ಮ ಕಡೆಗೆ ಇದ್ದ್ರೆ ಅಂತ ತಪ್ಪು ಗ್ರಹಿಕೆ ಬೇಡ ನೀವು ಸಂವಿಧಾನಕ್ಕೆ ಸ್ವಲ್ಪವೂ ಕೂಡ ಅಪಚಾರ ಮಾಡಿದ್ರೆ ನಿಮ್ಮ ಮಾತನ್ನು ಉಳಿಸಿಕೊಳ್ಳಕ್ಕೆ ಆಗೋದಿಲ್ಲ ಆಗಿರುವಾಗ ನಾವು ಈ ರಾಜ್ಯವನ್ನು ಆಳತಕ್ಕಂತ ರಾಜಕಾರಣಿಗಳಿಗೆ ಒಂದು ನಮ್ಮ ಕೋರಿಕೆ ಏನಂದ್ರೆ ದಯಮಾಡಿ ನೀವು ಜನರನ್ನು ಅಪ್ಲೀಸ್ ಮಾಡ್ಲಿಕ್ಕೆ ಹೋಗಬೇಡಿ ನಾವು ಸರ್ಕಾರಕ್ಕೆ ವಿರುದ್ಧವಾಗಿ ಹೋಗುವುದಿಲ್ಲ ನಮ್ಮ ಬಹಳ ಪ್ರೀತಿಕೊಂಡು ಇಂತ ಒಂದು ದೊಡ್ಡ ಚಿಂತನೆಯನ್ನು ಮಾಡ್ತಾ ಇದೆ ಆಗಿರುವಾಗ ಸರ್ಕಾರಕ್ಕೆ ನಮ್ಮದೇ ಒಂದೇ ಒಂದು ಸಂದೇಶ ಯಾವುದೇ ಕಾರಣಕ್ಕೂ ಮೇಲ್ವರ್ಗ ಅಂದ್ರೆ ಅವರು ರಾಜಮಹಾದರು ಮಹಾರಾಜರು ಆದಂತ ಒಂದು ಪರಂಪರೆ ಅವರು ಯಾವತ್ತೂ ಒಂದೇ ದೇವರು ಅದೇಗ ಪ್ರತೀಕವಾಗಿ ನೀವೆಲ್ಲ ಸೇರಿದ್ದೀರಿ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಅದರ ಪ್ರತೀಕವಾಗಿ ಎಷ್ಟು ಜನ ನೀವು ಸೇರಿದ್ದೀರಿ ಅದೊಂದು ದೊಡ್ಡ ಭಾಗ್ಯ ಅಂತ ಹೇಳಬಹುದು
ಅದೇ ತರ ಬುದ್ಧ ಹೇಳುವುದದೆ ಬಸವಣ್ಣ ಹೇಳುವುದದೆ ವಿವೇಕಾನಂದರು ಹೇಳುವುದದೆ ಆ ಎಲ್ಲ ಒಂದು ತತ್ವದ ಅಡಿಯಲ್ಲಿ ನಾವೆಲ್ಲ ಸೇರಿದ್ದೇವೆ ಮುಂದಿನ ದಿವಸದಲ್ಲಿ ಸರ್ಕಾರ ಸೂಕ್ತ ರೀತಿಯ ಒಂದು ಸಂಪರ್ಕವನ್ನ ಒಂದು ಆಶ್ವಾಸನೆಯನ್ನ ನಮ್ಮ ಮೇಲೆ ಕೊಡದೆ ಇದ್ದರೆ ಮೇಲ್ವರ್ಗ ಪ್ರಬಲ ಆಗಿದೆ ಎಂಬ ಭಯದಿಂದ ಅವರಿಗೆ ಏನಾದರೂ ಪಾರ್ಶಾದಿತಿ ಮಾಡಿದಾಗ ನಾವು ಕೂಡ ಇನ್ನು ಇದರ ಉತ್ತಮ ರೀತಿಯಲ್ಲಿ ಬೆಂಗಳೂರು ಚಲೋ ಇರಬಹುದು ಅಥವಾ ವಿಧಾನಸೌಧ ಮುಂದೆ ಹೋರಾಟ ಇರಬಹುದು ಬೇರೆ ಬೇರೆ ರೀತಿಯ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಈ ಒಂದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂತವರು ನಾಮದಾರಿಗಳು ದೇವಾಡಿಗರು ಮಡಿವಾಳರು ದೈವಜ್ಞ ಬ್ರಾಹ್ಮಣರು ಪಡಿಯಾರರು ಈಡಿಗರು ಬಿಲ್ಲವರು ಪೂಜಾರಿಗಳು ದಿವರು ಮಹಾಲೆ ವಿಶ್ವಕರ್ಮ ಆಚಾರ್ಯರು ಗಾಣಿಗರು ವೈಶ್ಯವಾಣಿಯವರು ದೇಶಪಾಂಡೆ ಅವರು ಕುಂಬಾರರು ಬಳೆಗಾರರು ಕಂಚುಗಾರರು ನಾಡವರು ಕುಮಾರ್ ಪಂತವರು ಸೇರುವಾರು ಸಪ್ಲಿಗರು ಸವಿತಾ ಸಮಾಜರು ಇನ್ನೂ ಅನೇಕ ಜಾತಿಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಅವರೆಲ್ಲ ನಾವು ಹಿಂದುಳಿದ ವರ್ಗ ಎರಡು ಎರಡು ಸಿಗ್ತಕ್ಕಂಥ ಮೀಸಲಾತಿಯಿಂದ ವಿಶೇಷವಾಗಿ ನಮ್ಮ ಜನರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಪಡ್ಕೊಳ್ಳುವ ವ್ಯವಸ್ಥೆ ನಮಗಿದೆ ಈಗ ನಮಗೆ ಸರ್ಕಾರದಿಂದ ಸಿಗ್ತಕ್ಕ ಸವಲತ್ತು ಅಂದರೆ ಪರ್ಸೆಂಟೇಜ್ 15% ನಮ್ಮ ಹಿಂದುಳಿದ ಎರಡು ಎ ವರ್ಗಕ್ಕೆ ಸಿಗ್ತಕ್ಕಂಥ ಪರ್ಸೆಂಟೇಜ್ ಈಗ ನಾವು ಈ ರಾಜ್ಯದಲ್ಲಿ ಎರಡು ಎ ವರ್ಗದ ಮೀಸಲಾತಿ ಬರ್ತಕ್ಕಂಥ ನಾವು ಸುಮಾರು ಅಜ್ಮಸ್ 81 ಕೋಟಿ ಎಷ್ಟು ಜನ ನಾವಿದ್ದೇವೆ ಈಗ ಏನು ಹೋರಾಟ ಸಾರು ಮಾಡಿದರೆ ನಮ್ಮ ಲಿಂಗಾಯತ ಪಂಚಮ ಸಿಂಗ ಸಾರಿ ಲಿಂಗಾಯತ ಸಮಾಜದವರು ಅವರೇ 1.5 ಕೋಟಿ ಎಷ್ಟಿದ್ದಾರೆ ನಮ್ಗಿಂತ 1.5 ಪಟ್ಟು ಜಾಸ್ತಿ ಇದ್ದಾರೆ 1.5 ಕೋಟಿ ಜನಾಂಗ ಈ ರಾಜ್ಯದಲ್ಲಿ ಪಂಚಮ ಸಾಲ ಲಿಂಗಾಯತರಿದ್ದಾರೆ ಈಗ ಅವ್ರೇನೇ ಅವರು 3B ಅವರಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಅವ್ರಿಗೆ 3B ಬೇಡ 2A ಸಿಕ್ತಕ್ಕ ಮೀಸಲಾತಿ ಕೊಡು ಅಂತ ಹೇಳಿ ಪಂಚಮಸಾಲಿ ಜನಾಂಗದವರ ಬೇಡಿಕೆ ಅವ್ರ ಹತ್ರ ಏನ್ ಮಾಡಿದ್ರೆ ಕಂಡ್ರೆ ಪಾದಯಾತ್ರೆ ಶುರು ಮಾಡಿದ್ದಾರೆ ಅವರ ಕೂಡ ಸಂಗಮದ ಶ್ರೀಗಳಾದ ಜಯಂ ಮೃತ್ಯುಂಜಯ ಸ್ವಾಮಿಯ ನೇತೃತ್ವದಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ ದೊಡ್ಡ ಚಳುವಳಿ ಕೂಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾವು ಇದನ್ನು ಮನಗೊಂಡು ನಮ್ಮ ಉದ್ದೇಶ ಏನಂತ ಕೇಳಿದ್ರೆ ನಾವು ಭಟ್ಕಳದಲ್ಲಿ ಪ್ರಥಮವಾಗಿ ಪ್ರೆಸ್ ಮೀಟ್ ಮಾಡಿದ್ವಿ ಈ ರಾಜ್ಯದಲ್ಲಿ ಎರಡು ಸೌಲಭ್ಯ ಪಡೆದಂಗ ಸಮಾಜ ಮೊಗೇರ ಸಮಾಜದವರು ಅವರು SC ಸರ್ಟಿಫಿಕೇಟ್ ಅನೇಕ ವರ್ಷದಿಂದ ಮೀಸಲಾತಿ ಸೌಲಭ್ಯ ಪಡ್ಕೊಳ್ತಾ ಇದ್ರು ಅವ್ರಿಗೆ ಏನಾಗಿದೆ ಕೇಳಿ ಅವರಿಗೆ ಯಾಕಂದ್ರೆ ನಾನು ಅವ್ರ ಪರಿಸ್ಥಿತಿ ಏನಾಗಿದೆ ಕೇಳಿದ್ರೆ ಇವತ್ತು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಗೊಂಡಲ ಸಮಾಜದವರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅದು ಕತೆ ಯಾಕೆ ಕೇಳಿದ್ರೆ ನಾವು ಅದಕ್ಕಾಗಿ ಇವತ್ತು ಬೇಗ ಎಚ್ಚೆತ್ತಾಗಿದ್ವಿ ನಾವು ಇರೋರು 1 ಕೋಟಿಯಲ್ಲಿ ಅವ್ರು 1.5 ಕೋಟಿ ಬಂದು ಸೇರಿದ್ರೆ ಅಂತ ಹೇಳಿದ್ರೆ 2.5 ಕೋಟಿ ಈಗ ನಮ್ಗೆ ಸಣ್ಣ ಸ್ವಲ್ಪ ಸಿಗ್ತಾ ಇತ್ತು ನಮ್ಗೆ ಏನು ಸಿಗೋದಿಲ್ಲ ಹೊಳೆಯಲ್ಲಿ ಹುಡ್ಸೆಂಡ್ ತೊಳೆದಂಗೆ ಆಗತ್ತೆ ನಮ್ಮ ಕತೆ ನಮ್ಗೆ ಶಿಕ್ಷಣದಲ್ಲೂ ಸವಲತ್ತು ಸಿಗೋದಿಲ್ಲ ಉದ್ಯೋಗದಲ್ಲೂ ಸಿಗೋದಿಲ್ಲ ಸಾಮಾಜಿಕವಾಗಿ ಸಿಗೋದಿಲ್ಲ ನಮ್ಗೆ ವಿಶೇಷವಾಗಿ ಇಂಜಿನಿಯರಿಂಗ್ನಲ್ಲಿ ಮೆಡಿಕಲ್ನಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಅನೇಕ ಸೌಲಭ್ಯಗಳು ಸಿಗ್ತದೆ ನನಗೆ ಹೇಳ್ದಂಗೆ ನನಗೆ ಸಿಗೋದಿಲ್ಲ ಸ್ವಾಮಿ ನಾನು ಯಾವ ನಾನು APL ಕಾರಣವ ವಿಶೇಷ ವಕೀಲರಿಗೆ ಡಾಕ್ಟರ್ಗೆ ನಮಗೆಲ್ಲ 2MST ನಾವು ಹೊರಗಿದ್ದೇವೆ ನಾವು ಅನೇಕ ವೇದಿಕೆಯಲ್ಲಿ ಇರ್ತಂತ ಕೂಡ ನಾವು ಅಷ್ಟೇ 2MST ನಮ್ಮ ಉದ್ದೇಶ ಏನಂತ ಕೇಳಿದ್ರೆ ಸಮಾಜದಲ್ಲಿ ಕೆಲಸರಿರ್ತಕ್ಕಂಥವ್ರು ಸಮಾಜದಲ್ಲಿ BPL ಹೋಲ್ಡ್ ಇರ್ಬೋದು ಕೆಲಸರಿರ್ತು ಅಂದ್ರೆ ಮೀಸಲಾತಿ ಅವಶ್ಯಕತೆ ಇದೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅದಕ್ಕಾಗಿ ನಾವು ಸಮಾಜವನ್ನು ಎಚ್ಚರಿಸತಕ್ಕಂಥ ಕೆಲಸ ಮಾಡಿದ ಹೊರತಾಗಿ ಆ ಮೀಸಲಾತಿ ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ಲಬೇಕು ದೃಷ್ಟಿಯಿಂದ ಈ ಹೋರಾಟ ಈ ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಅದ್ರ ಉದ್ದೇಶ ನಾವು ಇವತ್ತು ನಾನು ಕರೆ ಕೊಡ್ತಾ ಇದ್ದೇನೆ ನನ್ನ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಜಿಲ್ಲೆಯಲ್ಲಿ ಕೂಡ ಹೇಳ್ತಾ ಇದ್ದೇವೆ ನಮ್ಮಲ್ಲಿ ಈಡಿಗರ ಸಂಘದಿಂದ ಪತ್ರಿಕಾ ಪ್ರಕಟಣೆ ಮಾಡಿದ್ರು ತಿಮ್ಮೇಗೌಡರು ಸುಧಾಕರ್ ಅಂತ ಮಾಡಿದ್ರು ನಮ್ಮ ಮಂಗಳೂರಿನಲ್ಲಿ ಕೂಡ ಬಿಲ್ಲವರು ಪೂಜಾರಿ ಸಂಘಟನೆ ಕೂಡ ಕೆಲವು ಪ್ರತಿಭಟನೆ ಸಂಘಟನೆ ಮಾಡಿದ್ರು ಅದ್ ನಮ್ಮ ಉದ್ದೇಶ ಅಂತ ಕೇಳಿದ್ರೆ ಎಲ್ಲಾ ಭಾಗದಲ್ಲೂ ಈಗಾಗಲೇ ನಮ್ಮ ಹಿಂದುಳಿದ ಆಯೋಗದೊಂದಿಗೆ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ನೆರೆ ಜಿಲ್ಲೆಯವರು ಮಾಜಿ ಮಂತ್ರಿಗಳು ಲೋಕಸಭಾ ಸದಸ್ಯರು ಮಾಜಿ ಒಂದು ಮಾತು ಹೇಳ್ತಾ ಇದ್ದೇನೆ ದಯವಾಗಿ ಎಚ್ಚರಾಗಿ ಪ್ರಕಟಣೆ ಮಾಡಿ ಪತ್ರಿಕಾ ಚಳವಳಿ ಮಾಡಿ ಪತ್ರ ಚಳವಳಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರಿದ್ದಾರೆ ಅವರಿಗೆ ಪತ್ರ ಚಳವಳಿ ಮಾಡಿ ಪಶ್ಚಿಮ ಸಲಿಂಗಾತ್ರನ 2A ಸೇರಿಸಬೇಡಿ ನಮ್ಮ 2A ಮೀಸಲಾತಿಯನ್ನು ಬದಲಾವಣೆ ಮಾಡಿ ಯಥಾಸ್ಥಿತಿ ಮೇಂಟೈನ್ ಮಾಡಿ ಅಂತೇಳಿ ಪತ್ರ ಚಳವಳಿ ಶುರು ಮಾಡಿ ಇಲ್ಲ ಆಯಾ ಭಾಗದಲ್ಲಿ ತಾಲೂಕುವಾರು ಜಿಲ್ಲಾವಾರು ಇಂಥ ಹೋರಾಟವನ್ನು ಮಾಡಿ ಹೀಗೆ ಮಾಡದೇ ಇದ್ರೆ ನಮ್ಮ 2A ಮೀಸಲಾತಿ 15% ನಮ್ಮಿಂದ ತಪ್ಪೋಗುತ್ತೆ ನಾವು ನಾಳೆ ಬೀದಿ ಬರತಕ್ಕಂಥ ವ್ಯವಸ್ಥೆ ಆಗ್ತದೆ ಅದನ್ನು ಮನಗೊಂಡು ನಾವು ಕಾರ್ಯಕ್ರಮ ಮಾಡಿದ್ದೇವೆ ದಯಮಾಡಿ ತಾವೆಲ್ಲ ಎಚ್ಚರಬೇಕು ನಮಗೆ ಮಾಧ್ಯಮ ಸ್ನೇಹಿತರು ಅನೇಕ ಒಳ್ಳೆ ಅವರು ನಮಗೆ ಎಚ್ಚರ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅನೇಕ ಪ್ರಕಟಣೆಗಳು ಮಾಧ್ಯಮಗಳು ಕೂಡ ತೋರಿಸಿದ್ರು ಉತ್ತಮವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಗೆ ಅನಿಸ್ತದೆ ಇವತ್ತು ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾತು ಕೊಡ್ತಾ ಇದ್ವಿ ಇವತ್ತು ನಮ್ಮ ಈ ಪ್ರತಿಭಟನೆ ಮೆರವಣಿಗೆ ನಾವು ಸಹಾಯಕ ಕಮಿಷನರ್ ಭಟ್ಕಳ ಮೂಲಕ ಮುಖ್ಯಮಂತ್ರಿ ಕಳಿಸ್ಕೊಡ್ತಾ ಇದ್ದೇವೆ ಎರಡನೇದಾಗಿ ನಮ್ಮ ಏನು ಮನವಿ ಇದೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಶ್ರೀ ಜಯಪ್ರಕಾಶ್ ಹೆಗ್ಡೆ ಕೂಡ ನಾವು ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಅವರಿಗೆ ಮನವಿ ಕೊಡಿದ್ದೇವೆ ದಯಮಾಡಿ ಅವರು ಪರವಾಗಿ ರಿಪೋರ್ಟ್ ಕೊಡಬೇಡ್ರಿ ಅಂತೇಳಿ ಅವರು ರಾಜಕೀಯ ಒತ್ತಡದಿಂದ ಏನಾದರೂ
ಇಲ್ಲ ಪಂಚಮಸಲಿಂಗೇತ್ರ ಯೋಗ್ಯರಿದ್ದರೆ ಅವರನ್ನು ಸೇರಿಸಿಕೊಳ್ಳಿ ಅಂತ ಹೇಳಿದ್ರೆ ನಾವು ವಿಧಾನಸೌಧ ಚಲೋ ಮಾಡ್ತೀವಿ ದೊಡ್ಡ ಹೋರಾಟನ ಮಾಡತಕ್ಕಂತ ಕ್ರಮ ಇದೆ ರಾಜ್ಯದಲ್ಲಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಒಂದು ಎಚ್ಚರಿಕೆ ಕ್ರಮ ಕೊಡ್ತಾ ಇದೆ ಅದು ದಯಮಾಡಿ ಹೇಳ್ತೀನಿ ನಾವು ಮಾಡತಕ್ಕಂತ ಕಾರ್ಯಕ್ರಮದಿಂದ ಸಮಾಜದವರು ಕೂಡ ಎಲ್ಲ ಸಮಾಜದವರು ಇವತ್ತು ನಮ್ಮ ಅನೇಕ ನಮ್ಮ ಭಟ್ಕಳದ ಅನೇಕ ಸಮಾಜದವರು ಇದ್ದಾರೆ ನನಗೆ ವಿಶೇಷವಾಗಿ ಹೇಳಬೇಕಂದ್ರೆ ದೇವಾಡೆ ಸಮಾಜದ ಸಮಾಜದವರು ಇದ್ದಾರೆ ಮಡಿವಾಳ ಸಮಾಜದವರು ಇದ್ದಾರೆ ದೈವಜ ಸಮಾಜದವರು ಇದ್ದಾರೆ ಪಡಿಯಾರವರು ಇದ್ದಾರೆ ಮಾಲೆಯರು ಇದ್ದಾರೆ ವಿಶ್ವಕರ್ಮರು ಇದ್ದಾರೆ ಗಾಣಿಗರು ಇದ್ದಾರೆ ವೈಶವಣ್ಣ ಇದ್ದಾರೆ ದೇಶಪಾಂಡೆಯರು ಇದ್ದಾರೆ ಸಿರುವರ ಸಮಾಜ ಇದ್ದಾರೆ ಇವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂತವರು ನಾವು ಎಲ್ಲ ಸಮಾಜದವರ ಸಹಾಯರ ಸಹಕಾರ ಕೇಳಿ ಈ ಪ್ರತಿಭಟನೆ ಕಾರ್ಯಕ್ರಮ ಮಾಡಿದ್ದೇವೆ ಅವರೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮ ಕಾರ್ಯಕ್ರಮ ಸಹಕಾರ ಮಾಡಿದ್ರೆ ಅವರು ಕೂಡ ಹಾಜರಾಗಿದೆ ಅವರ ಸಮಾಜದವರು ಕೂಡ ಅನೇಕ ಸಂಖ್ಯೆಯ ಜನ ಬಂದಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೇನೆ ಇದು ನಾವು ಏನಾದರೂ ಪಂಚಮಲಿಂಗಿ ಲಿಂಗ ಲಿಂಗಾಯತ್ರಿ ಇದ್ದರೆ ಸಾ ಲಿಂಗಾಯತ್ರು ನಮ್ಮ ಸೇರ್ಕೊಂಡ್ರೆ ಅವರು ಮೋಸ್ಟ್ ನಮ್ಮಲ್ಲಿ ನನ್ನ ಒಂದು ಪ್ರಶ್ನೆ ನಮಗೆ ವಿಜಯನಂದ ಕಾಶ್ಯಪ್ನವರಿಗೆ ಎಷ್ಟೋ ಜನಕ್ಕೆ ವಾಸಕ್ಕೆ ಮನೆ ಇಲ್ಲ ಊಟ ಮಾಡ್ಲಿಕ್ಕೆ ಗಂಜಿ ಇಲ್ಲ ಕೆಲಸ ಇಲ್ಲ ಉದ್ಯೋಗ ಇಲ್ಲ ನಾವೇನ್ ಮಾಡ್ಬೇಕಾಗಿದ್ರೆ ಈಗ ನಿಮ್ಗೆಲ್ಲ ಗೊತ್ತಾಗುತ್ತೆ ಮಾಧ್ಯಮದಲ್ಲಿ ಮೊದಲೇ ಗೊತ್ತಾಗುತ್ತೆ ಏನಕ್ಕೆ ಹೇಳಿದ್ರೆ ನಮ್ಗೆ ಪಂಚಮಸಾಲ ಲಿಂಗಾಯತ್ರ ಕಂಪೇರ್ ಮಾಡಿದ್ರೆ ಹಿಂದೆ ಪಂಚಮಸಾಲ ಲಿಂಗಾಯತ್ರು ರಾಜ ಆಗಿ ಅರಮನೆ ಕಟ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ರಂತೆ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಸಿಪಾಯಿಗಳಾಗಿ ಕೂಲಿ ಕಾರ್ಮಿಕರಾಗಿ ಮಾಡ್ತಾ ಕೆಲಸ ರಾಜಕಾರಣ ಮಾಡ್ತಾ ಇದ್ವಿ ರಾಜರಿಗೂ ನಮಗೂ ಕಂಪೇರ್ ಮಾಡ್ಲಿಕ್ಕೆ ಆಗತ್ತಾ ಅದಕ್ಕೆ ನಾ ಹೇಳ್ತಾ ಇದ್ದೇನೆ ದಯಮಾಡಿ ಸರ್ಕಾರಕ್ಕೆ ಟೂಎ ಸವಲತ್ತನ್ನು ಪಂಚಮಲಿಂಗ ಏನಿದೆ ನಾವು ಏನಕ್ಕೆ ಅನೇಕ ನಮ್ಮಲ್ಲಿ 102 ಜಾತಿ ಇದೆ ಸುಮಾರು 390ಕ್ಕೂ ಮಿಕ್ಕ ಉಪಜಾತಿಗಳಿವೆ ದಯಮಾಡಿ ಈ ಜಾತಿಯ ಹೊರತಾಗಿ ಪಂಚಮಸಾಲ ಲಿಂಗಾಯತರಿಗೆ 2A ಮೀಸಲಾತಿ ಕೊಡೋದನ್ನು ನಿಲ್ಲಿಸಬೇಕು ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಅದಕ್ಕಾಗಿ ಭಟ್ಕಳದ ಜನರ ಬಗ್ಗೆ ನಾನು ಮೊದಲು ಕೈ ಮುಗಿತಾ ಇದ್ದೆ ಈ ಮಣ್ಣಿನಲ್ಲಿ ಒಂದು ಸಂಘಟನೆ ಶಕ್ತಿ ಇದೆ ಈ ಮಣ್ಣಿಗೆ ಒಂದು ತೇವಾಂಶವನ್ನು ಉಳಿಸಿಕೊಳ್ಳುವಂತ ಒಂದು ಗುಣ ಇದೆ ನಾನು ಜಿಲ್ಲೆ ಎಲ್ಲಾ ಕಡೆಗೆ ಉಪನ್ಯಾಸಕ್ಕೆ ತಿರುಗಾಡಿದವನು ಆದರೆ ನಾನು ಭಟ್ಕಳದಲ್ಲಿ ಯಲ್ಲಾಪುರದಲ್ಲಿ ಅಂಕೋರೆಯಲ್ಲಿ ಸಿದ್ದಾಪುರದಲ್ಲಿ ಇದು 4 ಕಡೆಯಲ್ಲಿ ನಾನು ಹೊನ್ನಾವರ ನನ್ನೂರು ಆದ್ರೂ ನಾನು ಹೇಳೋದಿಲ್ಲ ಆದ್ರೆ ಈ 4 ಕಡೆಯಲ್ಲಿ ಜನರೆಲ್ಲ ಬಂದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಗುಣವನ್ನ ಸ್ವೀಕರಿಸ್ತಾರೆ ಅದಕ್ಕೆ ಭಾವಭೂತಿ ಹೇಳ್ತಾನೆ ಗುಣ ಪೂಜಾ ಸ್ಥಾನಂ ಗುಣೀಶು ನಚ ಲಿಂಗಂ ನಚ ವಯ ಅಂತೇಳಿ ಒಬ್ಬ ವ್ಯಕ್ತಿಯ ಗುಣವನ್ನ ಗೌರವಿಸು ಅವನು ಗಂಡ ಹೆಣ್ಣು ಅವನ ವಯಸ್ಸೇನು ಅಂತ ಕೇಳಬೇಡ ಅಂತ ಹಾಗೆ ಪರಮ ಅವರನ್ನ ಲೋಹಿಯ ಅವರು ಗಾಣಿಗರನ್ನ ಕುಂಬಾರರನ್ನ ಕ್ಷೌರಿಕರನ್ನ ಮಡಿವಾಡರನ್ನ ಎಲ್ಲ ಜನಾಂಗಗಳನ್ನ ತಬ್ಬದಿ ಸಮುದಾಯ ಅಂತ ಕರೆದ್ರು ಅವ್ರ ಜನಾನೇ ಇಲ್ಲ ಇವತ್ತು ನಮ್ಮಲ್ಲಿ ಇವತ್ತು ಹಿಡಿದ್ರಲ್ಲ ಅವರಿಗೂ ಎಷ್ಟು ದೇವರಿಗೆಲ್ಲ ಎಷ್ಟು ಸಿಗ್ತಾ ಇದೆ 15% ಇಲ್ಲ ಕುರುಬರು 90% ಮೀಸಲಾತಿಯನ್ನ ತಗೊಂಡಿದ್ದಾರೆ ಯಾಕಂದ್ರೆ ಇನ್ನೂ ಪಡ್ಕೊಳ್ತಾ ಇದ್ದಾರೆ ಅವರು ಜೈಲು ಕುರುಬರು ಕಾಡು ಕುರುಬರು ಮತ್ತೆ ಊರು ಕುರುಬರು ಇದರಲ್ಲೆಲ್ಲ ಬೇರೆ ಬೇರೆ ಇದರಲ್ಲಿ ಅನಂತಮೂರ್ತಿ ಪಾಪ ಸಾಯುವಾಗ ಒಂದು ಮಾತು ಬಹಳ ಚೆನ್ನಾಗಿ ಹೇಳಿ ಸತ್ತೋದ್ರು ಜಾತಿ ತುಂಬಾ ಸೃಜನಶೀಲ ಅಂತೇಳಿ ನಾವು ಜಾತ್ಯಾತೀತರು ಅಂತ ಹೇಳ್ತಾನೆ ಭಾಷಣ ಮಾಡ್ತಾನೆ ಒಳಗಿಂದೊಳಗೆ ತನ್ನ ಜಾತಿಯನ್ನು ಕರೆದು ಅವನಿಗೊಂದು ಪ್ರಾಧಿಕಾರ ಅವನಿಗೊಂದು ದೇವರಾಜರಸು ಇದು ನಿಗಮ ಹೀಗೆಲ್ಲ ಕೊಟ್ಟುಕೊಂಡು ಜಾತಿ ಪ್ರೀತಿಸುವಂತ ಒಂದು ಗುಣ ನಮ್ಮಲ್ಲಿದೆ ಆದ್ರೆ ದಿನಕರ್ ದೇಸಾಯಿ ಈ ಜಿಲ್ಲೆಯಲ್ಲಿ ಇದಲ್ಲ ಅವರು ಬಹಳ ದೊಡ್ಡ ಜನ ನನ್ನ ಉತ್ತರ ಕನ್ನಡ ಜಿಲ್ಲೆ ಬಡತನದ ಬಿಲ್ಲೆ ಈ ಬಿಲ್ಲೆ ಹಚ್ಚಿಕೊಂಡವರಾರು ನಲ್ಲೆ ಆಗೆಯರ ಮುರ್ಕುಂಡಿ ಹಾಲಕ್ಕಿ ರಾಕು ಮುಕ್ರಿ ವೆಂಕಟರಮಣ ಹಳ್ಳೆಯರ ತೋಪು ಅಂತ ಹೇಳಿದ್ರು ನನ್ನ ಉತ್ತರ ಕನ್ನಡ ನಮ್ಮ ನಾಗೇಶ್ ಹೆಗಡೆ ಅಂತ ಪತ್ರಕರ್ತ ಇದ್ದಾರೆ ಪ್ರಜಾವಾಣಿಗೆ ಬರೀತಾರೆ ಅವರು 86ರಲ್ಲಿ ಅಂಕೋಲ ಕಾಲೇಜಿನಲ್ಲಿ ನಾನು ಪ್ರೊಫೆಸರ್ ಇಂದ ಬಂದಿದ್ರು ಅವರು ಮಾಧವ್ ಗಾಡ್ಗಿಳೆ ಎಲ್ಲ ಬಂದಿದ್ರು HS ದೊಡ್ಡಸ್ವಾಮಿ ಬಂದಿದ್ರು ಆಗ ಒಂದು ಮಾತು ಹೇಳಿದ್ರು ಶಿಪಾ ಶೆಟ್ರೆ ನೀವು ಬರೀ ಉತ್ತರ ಕನ್ನಡ ಜಿಲ್ಲೆ ಅಂತೀರಿ ನಮ್ದು ಉತ್ತರ ಕಾಣದ ಜಿಲ್ಲೆ ಅಂತೇಳಿ ಅದನ್ನ ಉತ್ತರ ಕಂಡುಕೊಳ್ಳಿಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯ ನಾವೆಲ್ಲ ಸೇರ್ಬೇಕಾಗಿದೆ ನಮ್ಮ ಜನರಲ್ಲಿ ಸಂಘಟನೆ ಮಾಡೋದೇ ಕಷ್ಟ ನೀವೆಲ್ಲ ಸೇರ್ ಮಾಡಿದ್ರಿ ನಿಮಗೆ ನಮಸ್ಕಾರ JD ನಾಯಕರಿಗೆ ಸುನಿಲ್ ನಾಯಕರಿಗೆ ಇಲ್ಲಿ ಜನರಿಗೆಲ್ಲ ಯಾಕಂದ್ರೆ ಇದು ಪಕ್ಷಾತೀತವಾಗಿರುವಂತದ್ದು ಇವತ್ತು ಸುನಿಲ್ ನಾಯಕರು ಸ್ವಲ್ಪ ಕರೆಂಟ್ ವಿರುದ್ಧ ಮತ್ತೆ ರಿಪೋರ್ಟ್ ಹೋಗ್ಬಹುದು ಇದು ಸಮಾವೇಶದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಆದ್ರೆ ಅವರು ಒಂದು ಅದಲ್ಲ ಗೊತ್ತು ಅದು ಆದ್ರೆ ಏನು ಹೋದ್ರು ಅವರು ಈ ಸಂದರ್ಭದಲ್ಲಿ ಈಜಬೇಕಾಗತ್ರಿ ನಾವು ಬದುಕಬೇಕು ಅಂದ್ರೆ ಈಜಬೇಕಾಗತ್ತೆ ಯಾಕಂದ್ರೆ ನನ್ನ ದೊಡ್ಡಪ್ಪ ಒಂದು ಸಣ್ಣ ಕತೆ ಹೇಳ್ತಿದ್ದ ಈ ಸಣ್ಣ ಸಣ್ಣ ದೋಣಿಯೆಲ್ಲ ಹೊಳೆಯಲ್ಲಿ ಹೋಗ್ಬೇಕಿದ್ರೆ ಈ ತಿಮಿಂಗ್ಲ ಬರ್ತಿತ್ತಂತೆ ತಿಮಿಂಗ್ಲ ಈ ಮಚ್ಚುವೆ ಗಿಚ್ಚು ಎಲ್ಲ ಹೋಗುವಾಗ ಆ ತಿಮಿಂಗ್ಲಕ್ಕೆ ಈ ಧೂಳಿನ ಚೀಲ ತಗೊಂಡು ಹೋಗ್ತಿದ್ರೆ ಧೂಳಿನ ಚೀಲ ಆ ಧೂಳಿನ ಚೀಲ ಹೊಳೆಗೆ ಎಸೆದ್ರೆ ಅದು ಆ ಧೂಳಿನ ಚೀಲ ನುಂಗ್ಕೊಂಡು ದಿಕ್ ಬದಲಿಸ್ತಿತ್ತಂತೆ ಈಗ ನಮಗೆ ಪಂಚಮಶಾಲಿ ಜನಾಂಗ ಅನ್ನುವಂಥವ್ರು 2A ಕಣ್ಣಿಟ್ಕೊಂಡು ಆ ತಿಮಿಂಗ್ಲ ಬರ್ತಾ ಇದೆ ಒಂದ್ ವೇಳೆ ಆ ತಿಮಿಂಗ್ಲ ಬಂತು ಅಂದ್ರೆ ಜಬ್ಬು ಕರ್ಸಿ
ಕಾಣಿ ಶಟ್ಲಿ ಎಲ್ಲ ಸಣ್ಣ ಸಣ್ಣ ಮೀನುಗಳೆಲ್ಲ ಏನಾಗಿ ಹೋಗ್ತವೆ ಹೇಳ್ರಿ, ಎಲ್ಲ ಸ್ವಾಹ ಆಗ್ಬಿಡ್ತವೆ. ಅದೆಲ್ಲ ಬೋಟಿಯನ್ನೇ ನುಂಗುವಂತ ಮೀನುಗಳಿಗೆ ಸಣ್ಣ ಕಾಣಿ ಕರೆಸಿ ನುಂಗುವುದೇನು ದೊಡ್ಡದಲ್ಲ. ಹಾಗಾಗಿ ನಾವಿದ್ದೇವೆ, ನಾವು ಬದುಕಿದ್ದೇವೆ ಅಂತ ತೋರಿಸ್ಕೊಳ್ಳಿಕ್ಕೆ ಕೆಲಸ ಮಾಡಬೇಕಾಗಿದೆ. ಹಿಂದುಳಿದ ವರ್ಗದಲ್ಲಿ ನಾವಿಂದು 15% ಅಷ್ಟು ಮೀಸಲಾತಿ ಹೊಂದಿರತಕ್ಕಂಥವ್ರು, 102 ಜಾತಿಗಳು, 300 ಹೆಚ್ಚು ಉಪಜಾತಿಗಳನ್ನು ಹೊಂದಿರತಕ್ಕಂಥದ್ದು, ನಾವೀಗ ಅನೇಕ ಸಮಾಜವನ್ನು ಹೊಂದಿರತಕ್ಕಂಥದ್ದು. ಈಗಾಗಲೇ ಜೆಡಿ ನಾಯಕರವರು ಸವಿಸ್ತಾರವಾಗಿ ಹೇಳಿದ್ರು, ನಾಮಧಾರಿಗಳಾಗಿರ್ಬೋದು, ದೇವಾಡಿಗರಾಗಿರ್ಬೋದು, ಮಡಿವಾಳರಾಗಿರ್ಬೋದು, ದೈವಜ್ಞ ಬ್ರಾಹ್ಮಣರಾಗಿರ್ಬೋದು, ಪಡಿಯಾರಾಗಿರ್ಬೋದು, ಈಡಿಗರಾಗಿರ್ಬೋದು, ಬಿಲ್ಲವರಾಗಿರ್ಬೋದು, ಅನೇಕರು ಇವತ್ತು ನಾವು ಕೇಳ್ತಾ ಇರ್ತಕ್ಕಂತ ಹಕ್ಕು ಏನು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂತ ಏನು ಸಂವಿಧಾನದ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕು ಅಂತಕ್ಕಂತ ಉದ್ದೇಶ. ನಾವೆಲ್ಲರೂ ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೆ ನ್ಯಾಯ ಕೊಡಿ. ನಾವು ಒಂದು ಮನೆಯಲ್ಲಿ ಇವತ್ತು ವಾಸವನ್ನ ಮಾಡ್ತಾ ಇದ್ದೇವೆ, ನಾವೊಂದು ಕುಟುಂಬದಲ್ಲಿ ಇವತ್ತು ವಾಸವನ್ನ ಮಾಡ್ತಾ ಇದ್ದೇವೆ. ಇನ್ನೊಂದು ಬೃಹತ್ ಆಗಿರ್ತಕ್ಕಂಥ ಬಲಾಢ್ಯವಾಗಿರ್ತಕ್ಕಂಥ ಸಮುದಾಯವನ್ನ ತಗೊಂಡು ನಮ್ಮ ಮನೆಯೊಳಗೆ ಹೋಗಿಸುವಂತ ಕಾರ್ಯ ಮಾಡಬೇಡಿ ಅಂತಕ್ಕಂಥ ಮಾತನ್ನ ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು. ಈಗಾಗಲೇ ಯಾವುದೇ ಸರ್ಕಾರದ ವಿರುದ್ಧ ಆಗ್ಲಿ, ಯಾವುದೇ ಒಂದು ಪಂಗಡದ ವಿರುದ್ಧ ಆಗ್ಲಿ, ಯಾವುದೇ ಒಂದು ಸಮುದಾಯದ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ. ನಾವು ಇವತ್ತು ನಮ್ಮ ಹಕ್ಕಿಗೆ, ನಮ್ಮ ಸ್ವಾಭಿಮಾನಕ್ಕೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸ್ವಾಭಿಮಾನವನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ನಾವು ಬೃಹತ್ ಆಗಿರ್ತಕ್ಕಂಥ ಪ್ರಥಮ ಹೆಜ್ಜೆಯನ್ನ ಇವತ್ತು ಇಟ್ಟಿರ್ತಕ್ಕಂಥದ್ದು ಇದು ಪ್ರಥಮ ಹೆಜ್ಜೆ. ಮುಂದೆ ಬರುವಂತ ದಿವಸದಲ್ಲಿ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯ ನೇತೃತ್ವದಲ್ಲಿ ಎಲ್ಲ ಸಮುದಾಯದ ಮುಖಂಡರ ಜೊತೆ, ಎಲ್ಲರ ಸ್ವಾಮಿಗಳ ನೇತೃತ್ವದ ಜೊತೆ ಇನ್ನೂ ಹೆಚ್ಚಿನ ಪ್ರತಿಭಟನೆಯನ್ನ ಮುಂದೊಂದು ದಿವಸದಲ್ಲಿ ನಾವು ಪಾದಯಾತ್ರೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲದರಲ್ಲೂ ನಾವು ಒಂದು ಹೆಜ್ಜೆಯನ್ನ ಇಡ್ತಕ್ಕಂಥ ಸಂದರ್ಭದಲ್ಲಿ, ಒಂದು ದಾಪು ಕಾಲನ್ನ ಹಾಕುವಂತ ಸಂದರ್ಭದಲ್ಲಿ ಇವತ್ತು ಒಂದು ಬೃಹತ್ ಆಗಿರ್ತಕ್ಕಂಥ, ಈಗಾಗಲೇ ನಮ್ಮ ಶ್ರೀಪಾದ ಶೆಟ್ಟಿ ತಿಮ್ಮಿಂಗಲ ಇವತ್ತು ನಮ್ಮ ಒಂದು ವ್ಯವಸ್ಥೆಗೆ ಇವತ್ತು ಅಡ್ಡ ಬಂದು ಇವತ್ತು ಎಲ್ಲೋ ಒಂದು ರೀತಿ ತೊಂದರೆ ಆಗುವಂತ ಕೆಲಸ ಆಗ್ತಾ ಇದೆ, ಕೊಡ್ಲಿ ಏಟ್ ಬಿಡುವಂತ ಕೆಲಸ ಇದೆ. ಅದಕ್ಕೆ ನಾವೆಲ್ಲರೂ ಸಜ್ಜರಾಗಬೇಕು. ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾಕಂದ್ರೆ ಈ ಹಿಂದುಳಿದ ವರ್ಗದ ಎ ವರ್ಗದಲ್ಲಿ ಅನೇಕರು ಶಾಸಕರು ಇದ್ದಾರೆ, ಬಹುತೇಕ 10-15 ಶಾಸಕರಿಗೆ ಇದ್ದಾರೆ. ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳಿ ಬಯಸ್ತಾ ಇದ್ದೇನೆ. ಇವತ್ತು ಅಧಿಕಾರ ಶಾಶ್ವತ ಅಲ್ಲ, ಮುಂದೆ ಬರುವಂತ ದಿವಸದಲ್ಲಿ ಈ 2 ಲಕ್ಷದ ಯುವ ಪೀಳಿಗೆಯ ಭವಿಷ್ಯ ನಮಗೆ ಶಾಶ್ವತ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಪ್ರಾರಂಭ ಮಾಡಿಕೊಟ್ಟಿದ್ದೇನೆ, ನಾವೆಲ್ಲರೂ ಸೇರಿ ಇವತ್ತು ಪ್ರಥಮ ಪ್ರಾರಂಭ ಮಾಡಿಕೊಟ್ಟಿದ್ದೇನೆ. ಮುಂದೊಂದು ದಿವಸದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಸಹ ಪ್ರಾರಂಭ ಮಾಡಬೇಕು, ನೀವು ಸಹ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಬೇಕು. ಪ್ರಥಮವಾಗಿ ಭಟ್ಕಳದಲ್ಲೇ ನಾವು ಈ ಪ್ರಾರಂಭ ಮಾಡಿದ್ದೇವೆ. ನಾ ಶಾಸಕರಲ್ಲಿ ಕಿವಿ ಮಾತು ಕೇಳ್ತೇನೆ, ಇವತ್ತು ಸರ್ಕಾರ ಗಮನ ತರುವಂತ ಕೆಲಸ ಮಾಡೋಣ. ನಾವು ಸರ್ಕಾರ ವಿರುದ್ಧ ಮಾಡ್ತಾ ಇಲ್ಲ, ನಾನು ಇವತ್ತು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ಇಲ್ಲಿ ಬಂದು ನಿಂತಿರ್ತಾ ಇಲ್ಲ, 2A ಹಿತರಕ್ಷಣಾ ವೇದಿಕೆಯ ಒಬ್ಬ ಪ್ರಜೆಯಾಗಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ಒಬ್ಬ ಸಾಮಾನ್ಯ 2A ಹಿಂದುಳಿದ ವರ್ಗ ಇರತಕ್ಕಂತ ಶಾಸಕನಾಗಿ ಮಾತಾಡ್ತಾ ಇಲ್ಲ, ಸಾಮಾನ್ಯ 2A ವ್ಯಕ್ತಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲ ಶಾಸಕರಲ್ಲೂ ನಮ್ಮ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ನೀವು ಅಧಿಕಾರದ ಲಜ್ಜೆಯನ್ನು ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ವಿನಮ್ರವಾಗಿರ್ತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾವುದೇ ಸಮುದಾಯ ಬಗ್ಗೆ ನೋವು ಮಾಡಲಿಕ್ಕೆ ಮಾತು ಹೇಳ್ತಾ ಇಲ್ಲ. ಇವತ್ತು ಪಂಚಮಲಿಂಗ ಏನು ಪ್ರತಿಭಟನೆ, ಜಯಮೃತ್ಯುಂಜಯ ಸ್ವಾಮಿ ನೇತೃತ್ವದಲ್ಲಿ ಇವತ್ತು ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆ ಇವತ್ತು ತಾವು ಮಾಡ್ತಾ ಇದ್ದೀರಿ, ತಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ, ಇವತ್ತು ಬೆಂಗಳೂರಲ್ಲಿ ತಾವು ಸಹ ಹೋರಾಟಕ್ಕೆ ನಿಂತಿದ್ರಿ. ಮುಂದೆ ಬರುವಂತ ದಿವಸದಲ್ಲಿ ನಾವು ನಿಮ್ಮ ವಿರುದ್ಧ ಅಲ್ಲ, ನಾವು ಸಹ ಬೃಹತ್ ಆಗಿರ್ತಕ್ಕಂಥ ಪಾದಯಾತ್ರೆ ಮುಖಾಂತರ ನಿಮ್ಗೆ ಗಮನ ಸಲ್ಲುವಂತ, ಸರ್ಕಾರಕ್ಕೆ ಗಮನ ತರುವಂತ ಕೆಲಸ ಖಂಡಿತ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ಈ ವೇದಿಕೆ ಮುಖಾಂತರ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಅವಿಸ್ಮರಣೀಯ ಕಾರ್ಯಕ್ರಮ ಈ ನಿರಂತರ ಈ ಪ್ರಥಮ ಹೆಜ್ಜೆಯನ್ನ ನಾವು ಏನಿಟ್ಟಿದ್ದೀವಿ, ಮುಂದೊಂದು ದಿವಸದಲ್ಲೂ ಸಹ ಇದನ್ನ ನಿರಂತರ ತಗೊಂಡು ಹೋಗುವಂತ ಕೆಲಸ ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಪೊಲೀಸ್ ಮೈದಾನದಲ್ಲಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಹಿಂದುಳ ವರ್ಗಗಳ 2A ಹಿತರಕ್ಷಣೆ ವೇದಿಕೆ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ಮಠಾಧೀಶರಾದ ಪರಂ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ
ನಡೆದ ಪ್ರತಿಭಟನಾ ಸಮರ್ಥರು ಈ ಕೆಳಗಿನ ನಿರ್ಣಯಗಳನ್ನು ಕೈಗೊಂಡಿದ್ದೇವೆ. ಸಭೆಯಲ್ಲಿ ಈ ಕೆಳಗಿನ ನಿರ್ಣಯಗಳನ್ನು ಹಿಂದುಳಿದ ವರ್ಗಗಳ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀ ಜಡಿನಾಯ್ಕ ಅವರು ಮಂಡಿಸಿದರು. ಹಾಗೆ ಎಲ್ಲ ಸಭಾ ಸದಸ್ಯ ಸರ್ವಾನುಮತದ ಅಂಗೀಕರಿಸಬೇಕಂತಲ್ಲಿ ನಾನು ತಮ್ಮನ್ನು ಕೇಳ್ತೇನೆ. ನಾನು ಈ ಮಂಡನೆಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲ ಕೂಡ ಚಪ್ಪಾಳೆ ಮೂಲಕ ನಾನು ಮಂಡನೆ ಮಾಡಿದ ನಂತರ ಮಂಡನೆ ಮಾಡಿದಾಗ ಚಪ್ಪಾಳೆ ಮೂಲಕ ಅನುಮೋದನೆ ಮಾಡಬೇಕು ತಮ್ಮಲ್ಲಿ ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಅಲ್ಲೇ ಕೂತ್ಕೊಳ್ಬೇಕು, ಬಹಳ ಮುಖ್ಯವಾದಂತಹ ವಿಷಯ. ಎರಡೇ ಮೀಸಲಾತಿ ಅಡಿಯಲ್ಲಿ ಬರುವ 102 ಜಾತಿಗಳು ಹಾಗೂ 380 ಉಪಜಾತಿಗಳ ಇತರ ಯಾವುದೇ ಸಮುದಾಯಗಳ ಹಿಂದುಳಿದ ಯಾವ ಪ್ರವರ್ಗ ಸೇರಿಸಿಕೊಳ್ಳದೆ ಈಗಿರುವ ಹಾಗೆ ಯಥಾಸ್ಥಿತಿಯನ್ನು ಸರ್ಕಾರ ಕಾಪಾಡಿಕೊಳ್ಳಬೇಕು. ಇದು ಒಂದನೇ ನಿರ್ಣಯ. ಚಪ್ಪಾಳೆ ಮೂಲಕ ಅನುಮೋದನೆ ಕೊಡಬೇಕು. ಇಂದಿನ ಹೋರಾಟ ಕೇವಲ ಸಾಂಕೇತಿಕವಾಗಿದ್ದು ಸರ್ಕಾರ ಈಟಿನಲ್ಲಿ ಸೂಕ್ತ ನಿರ್ಧಾರ 15 ದಿನಗಳಲ್ಲಿ ಪ್ರಕಟಿಸಿದ್ರೆ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಯವರು ಹಾಗೂ ರಾಜ್ಯದ ಎಲ್ಲ 2AD ಬರುವ ಹಿಂದುಳಿದ ವರ್ಗಗಳ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯದ ಮೂಲೆ ಮೂಲೆ ಸಮುದಾಯದ ಮುಖಂಡರನ್ನು ಮತ್ತು ಜನಸಾಮಾನ್ಯರನ್ನು ಒಗ್ಗೂಡಿಸಿಕೊಂಡು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂದೆ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಂಡನೆ ಮಾಡ್ತಿದ್ರು. ದಯಮಾಡಿ ತಾವೆಲ್ಲ ಅಂಗೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈ ಎರಡನೇ ನಿರ್ಣಯ ಕೂಡ ಎಲ್ಲರೂ ಚಪ್ಪಾಳೆ ಮೂಲಕ ಎಲ್ಲ ಮಹನೀಯರು ಕೂಡ ತಮ್ಮ ಅಂಗೀಕಾರವನ್ನು ನೀಡಿದ್ದಾರೆ. ಭಟ್ಕಳದ ಸಾಹಿಬ್ ಸರ್ಕಾರಕ್ಕೆ ಈ ಸಂದೇಶ ರವಾನೆಯಾಗುವುದರ ಮೂಲಕ ಭಟ್ಕಳದ ಆಯುಕ್ತರ ಮೂಲಕ ಈ ಒಂದು ಮನವಿಯನ್ನು ನೀಡ್ತಾ ಇದ್ದೇವೆ. ಹಿಂದುಳಿದ ವರ್ಗಗಳ 2 ಹಿತರಕ್ಷಣಾ ವೇದಿಕೆ ಮೂಲಕ ಈ ಒಂದು ಮನವಿ ಮಾನ್ಯ ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಲಿದೆ. ತದನಂತರದಲ್ಲಿ ಈ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.